ಮನಸ್ಸಿಗೆ ಅನ್ಯ ವಿಚಾರಗಳಿಂದ ಮುಕ್ತಗೊಳಿಸಿ ದುರ್ಕುಟಿಯ ಮಧ್ಯೆ ಚೈತನ್ಯ ಶಕ್ತಿ ನಕ್ಷತ್ರ ಸಮಾನಗೊಳೆಯುವಂತಹ ಜ್ಯೋತಿಯನ್ನು ನೋಡ್ತಾ ಈ ಚಿಂತನೆಯನ್ನು ಕೇಳುತ್ತಾ ಅನುಭವ ಮಾಡಿ. ನಾನೊಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ, ಜ್ಯೋತಿ ಸ್ವರೂಪನಾಗಿರುವ ನಾನು ಅವಿನಾಶಿಯಾಗಿದ್ದೇನೆ. ಶರೀರದಲ್ಲಿ ಭ್ರಕುಟಿಯ ಮಧ್ಯೆ ವಿರಾಜಮಾನವಾಗಿದ್ದೇನೆ. ಕಣ್ಣುಗಳಿಂದ ನೋಡುವಂತ, ಕಿವಿಗಳಿಂದ ಕೇಳುವಂತ ಶಕ್ತಿ ನಾನು ಚೈತನ್ಯಾತ್ಮ. ಪರಂಪಿತ ಪರಮಾತ್ಮ ಶಿವತಂದೆಯ ಅತಿ ಪ್ರಿಯ ಮಗುವಾಗಿದ್ದೇನೆ. ಪರಮಾತ್ಮನೂ ಸಹ ಜ್ಯೋತಿ ಸ್ವರೂಪ ಪರಮಧಾಮ ನಿವಾಸಿಯಾಗಿದ್ದಾರೆ. ಈಗ ಕೆಲವು ಕ್ಷಣಗಳಿಗೋಸ್ಕರ ನಮ್ಮ ಮನಸ್ಸನ್ನು ಈ ಶಬ್ದದ ಲೋಕದಿಂದ ಮೇಲೆ, ಆಕಾಶ ತತ್ವಕ್ಕಿಂತ ಮೇಲೆ ನಿಧಾನವಾಗಿ ಕರೆದೊಯ್ಯಿರಿ. ಮನಸ್ಸೆಂಬ ಹಕ್ಕಿ ಹಗೂರನಾಗಿ ಈ ಆಕಾಶ ತತ್ವಕ್ಕಿಂತ ಮೇಲೆ ಅತಿ ದೂರದಲ್ಲಿ ಪ್ರಕಾಶದಿಂದ ತುಂಬಿರುವಂತಹ ಪರಮಧಾಮವನ್ನು ನೋಡ್ತಾ ಇಲ್ಲಿ ಆ ದಿವ್ಯ ಜ್ಯೋತಿಯನ್ನು ಮನಸ್ಸಿಂದ ನೋಡಿ. ಈ ದಿವ್ಯ ಜ್ಯೋತಿಯಿಂದ ಶಾಂತಿಯ ಕಿರಣಗಳು, ಶಕ್ತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳು ನನ್ನಲ್ಲಿಗೆ ಬರುತ್ತಿದೆ. ನನ್ನ ಮನಸ್ಸೀಗ ಶಾಂತವಾಗುತ್ತಿದೆ, ಶುದ್ಧವಾಗುತ್ತಿದೆ, ಶಕ್ತಿಶಾಲಿಯಾಗುತ್ತಿದೆ. ಇದೆಷ್ಟು ಸುಂದರವಾದ ಅನುಭೂತಿ. ಶಿವತಂದೆಯೇ, ನಿಮ್ಮ ಸತ್ಯ ಪರಿಚಯವನ್ನು ಪಡೆದು ನಾನು ಧನ್ಯನಾಗಿದ್ದೇನೆ. ಈ ದಿವ್ಯ ಅನುಭೂತಿಯಿಂದ ಪುನಃ ಮನಸ್ಸನ್ನು ನಿಧಾನವಾಗಿ ಈ ಭೌತಿಕ ಜಗತ್ತಿನ ಕಡೆ ಕರೆದೊಯ್ಯಿರಿ. ಆಕಾಶ ತತ್ವದಿಂದ ಕೆಳಗೆ ಶಬ್ದದ ಲೋಕಕ್ಕೆ, ದೇಹದಲ್ಲಿ ಭ್ರಕುಟಿಯ ಮಧ್ಯೆ ವಿರಾಜಮಾನವಾಗಿ ನನ್ನ ಸುತ್ತಮುತ್ತ ಈಗ ಶಾಂತಿಯ ಪ್ರಕಂಪನ